ನಮಸ್ಕಾರ. ಯಶಸ್ಸಿನ ಗುಟ್ಟು ಭಾನುವಾರ ರಟ್ಟು ಭಾಗ ಒಂದಕ್ಕೆ ನಿಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಸತತವಾಗಿ ನಾವು ನಮ್ಮ ಮನಸ್ಸಿನಲ್ಲಿ ಯಾವ ಆಲೋಚನೆಗಳನ್ನು ಮಾಡುತ್ತೇವೋ ಅವೇ ನಮ್ಮ ನಡತೆಯನ್ನು ರೂಪಿಸೋದು. ಅಷ್ಟೇ ಅಲ್ಲ, ನಮ್ಮ ಭವ್ಯ ಭವಿಷ್ಯತನ ಬದುಕನ್ನು ರೂಪಿಸೋದು ಅಥವಾ ನಿರ್ಧರಿಸೋದು ಇವೇ ಆಲೋಚನಾ ತರಂಗಗಳು. ಹೀಗಾಗಿ ನಾವು ಸದಾ ಒಳ್ಳೆಯ ಯೋಚನೆಗಳನ್ನೇ ನಮ್ಮ ಮನಸ್ಸಿನಲ್ಲಿ ಚಿಂತಿಸ್ತಿರಬೇಕು. ಇದು ನಮ್ಮ ಬಾಳಿನ ಬದುಕನ್ನು ನಿರ್ಧರಿಸೋಕೆ ಭದ್ರ ಬುನಾದಿ. ಇದು ಬುದ್ಧಿವಂತರಿಗೆ ಮಾತ್ರ ಸಾಧ್ಯ. ಒಬ್ಬ ಸಜ್ಜನ ಅಥವಾ ನಿಜವಾದ ಸಾಧಕ ಪ್ರತಿ ಕ್ಷಣವೂ ಪ್ರತಿ ದಿನವೂ ಈ ಸಾಧನೆಯಲ್ಲೇ ಇರ್ತಾನೆ. ಇನ್ನು ನಮ್ಮ ಬದುಕನ್ನು ರೂಪಿಸೋಕೆ ಇರುವ ಎರಡೇ ಎರಡು ವಿಧಾನಗಳಂದರೆ, ಒಂದು ನಕಾರಾತ್ಮಕ, ಇನ್ನೊಂದು ಸಕಾರಾತ್ಮಕ. ನಕಾರಾತ್ಮಕ ಅಂದರೆ ನಮ್ಮ ಮನಸ್ಸನ್ನು ಅಥವಾ ನಮ್ಮ ಮನಸ್ಸಿನಲ್ಲಿ ಆಗುವ ಆಲೋಚನೆಗಳನ್ನು ನೋಡಿಕೊಂಡು ನಮಗೆ ಬೇಡವಾದ ಕೆಟ್ಟ ಯೋಚನೆಗಳಾಗಿರಬಹುದು ಅಥವಾ ನೀಚ ವೃತ್ತಿಗಳಾಗಿರಬಹುದು, ಇವುಗಳನ್ನು ಹೊಡೆದು ಹೊರಗಾಕಿ ನಮ್ಮಲ್ಲಿರುವ ಕಳಗಿಡಗಳನ್ನು ಕಿತ್ತು ಬಿಸಾಕಿ ನಮ್ಮ ಮನಸ್ಸನ್ನು ಶುದ್ಧಗೊಳಿಸೋದೇ ವಿಧಾನಕ್ಕೆ ನಕಾರಾತ್ಮಕ ಅಂತ ಹೇಳೋದು. ಇನ್ನು ಸಕಾರಾತ್ಮಕ ಅಂದರೆ, ಮಹಾನ್ ಮೇಧಾವಿಗಳು ಅಥವಾ ಸಂತರು ಮಹಾತ್ಮರ ಜೀವನ ಆಧಾರಿತ ಚರಿತ್ರೆಗಳನ್ನು ಉಪದೇಶಗಳನ್ನು ಓದುತ್ತಾ ಕೇಳುತ್ತಾ ಅವರ ಜೀವನದಲ್ಲಿ ಆದ ಉನ್ನತ ಬೆಳವಣಿಗೆಗಳನ್ನು ಕಂಡು ಅವರ ಉಪದೇಶಗಳನ್ನು ಪಾಲಿಸಿಕೊಂಡು ನಾವು ಬದುಕುವುದೇ ಸಕಾರಾತ್ಮಕ. ಪ್ರಪ್ರಥಮವಾಗಿ ನಮ್ಮ ಜೀವನದಲ್ಲಿ ನಾವು ಬದುಕಬೇಕಾದರೆ ಪಾಲಿಸಬೇಕಾದ ಕೆಲವು ನಿಧಾನಗಳು ಅಥವಾ ವಿಧಾನಗಳು ಅಂತಂದರೆ, ನಮ್ಮ ಸುತ್ತಮುತ್ತಲಿನ ಜಗತ್ತು ಪರಿಸರ ಅಥವಾ ನೆರೆಹೊರೆಯವರನ್ನ ನಿಷ್ಕಲ್ಮಶವಾಗಿ ಪ್ರೀತಿಸಬೇಕು. ಎಲ್ಲವೂ ಒಳ್ಳೆಯದು, ಎಲ್ಲರೂ ಒಳ್ಳೆಯವರೇ, ಎಲ್ಲವೂ ಸರಿ ಇದೆ, ಆಗುವುದೆಲ್ಲ ಒಳ್ಳೆಯದಕ್ಕೆ ಎಂದಾಗ ಮಾತ್ರ ಅಥವಾ ಈ ಮನೋಭಾವನೆ ನಿಮ್ಮಲ್ಲಿ ಬಂದಾಗ ಮಾತ್ರ ನೀವು ಕೂಡ ಒಳ್ಳೆಯವರಾಗ್ತೀರಿ. ಸದ್ಭಾವನೆಗಳನ್ನು ನಿಮ್ಮ ಕೆಲಸಗಳಲ್ಲಿ ಅಳವಡಿಸಿಕೊಂಡು ಮಾಡಿದರೆ ಎಲ್ಲದಕ್ಕೂ ಕಾರ್ಯ ಸಫಲವಾಗುತ್ತೆ. ಅದಕ್ಕೆ ಹೇಳೋದು ಕರ್ಮಸು ಕೌಶಲ್ಯಂ ಯೋಗ ಅಂತ. ಇನ್ನು ಪ್ರಾರ್ಥನೆ, ಪೂಜೆ, ಪುನಸ್ಕಾರ, ಜಪ, ಧ್ಯಾನ ಇತ್ಯಾದಿ, ಇವುಗಳಲ್ಲಿ ಯಾವುದಾದ್ರೂ ಒಂದನ್ನು ನಿಮ್ಮ ಜೀವನದಲ್ಲಿ ಪ್ರತಿನಿತ್ಯವೂ ಅಳವಡಿಸ್ಕೊಳ್ಳಿ. ಇದರಿಂದ ನಿಮ್ಮ ಮನಸ್ಸು ಪ್ರಶಾಂತವಾಗುತ್ತೆ. ಅದಕ್ಕೆ ಹೇಳೋದು ಕೋಟಿ ಜನ್ಮ ಕೃತಂ ಪಾಪಂ ಸ್ಮರಣೇನಿ ವಿನಶ್ಯತಿ ಅಂತ. ಅಂದರೆ ನಾವು ಎಷ್ಟೋ ಜನ್ಮಗಳಿಂದ ಮಾಡಿಕೊಂಡು ಬಂದ ನಕಾರಾತ್ಮಕ ಭಾವನೆಗಳನ್ನು ಕೇವಲ ಭಗವಂತನ ಸ್ಮರಣೆಯಿಂದ ನಾಶವಾಗಿಸಬಹುದು ಅಂತ. ಹೀಗಾಗಿ ನಾನು ಇದನ್ನು ಮಾಡಬಲ್ಲೆ, ನನ್ನಿಂದ ಇದು ಸಾಧ್ಯ. ಏನೇ ಅಡ್ಡಿ ಬಂದರೂ ಅಥವಾ ಎಂತಹ ವಿಷಮ ಪರಿಸ್ಥಿತಿಯಲ್ಲೂ ನನ್ನ ಅಂತರ್ ಸಮಾಧಾನವನ್ನು ನಾನು ಕಳೆದುಕೊಳ್ಳದೆ ಆ ಛಲನನ್ನಲ್ಲಿ ಇರಬೇಕು ಅನ್ನೋದು ಒಂದು ಮನೋಭಾವನೆ ನಿಮ್ಮಲ್ಲಿ ಇರಬೇಕು. ಅಂದಾಗ ಮಾತ್ರ ನಿಮ್ಮ ಜೀವನ ಬೇರೆಯವರಿಗೆ ಯಾವತ್ತೂ ಕಂಪೇರ್ ಮಾಡೋಕೆ ಹೋಗ್ಬೇಡಿ. ಅದನ್ನು ಮಾತ್ರ ನಾನು ಇಲ್ಲಿ ಸ್ಪಷ್ಟವಾಗಿ ನಿಮಗೆ ತಿಳಿಸ್ತಾ ಇದ್ದೀನಿ. ಯಾರು ಹೇಗಾದರೂ ಇರಲಿ, ಅವರ ಜೀವನ ಎಷ್ಟೇ ಎತ್ತರಕ್ಕಾದರೂ ಹೋಗಲಿ ಅಥವಾ ಕೆಳಕ್ಕಾದರೂ ಹೋಗಲಿ, ಅದರ ಚಿಂತೆ ನಿಮಗೆ ಬೇಡ. ನಿಮ್ಮ ಜೀವನದಲ್ಲಿ ನೀವು ಏನನ್ನು ಸಾಧಿಸಬೇಕು ಅಂತ ಅಂದ್ಕೊಂಡಿದ್ದೀರೋ ಅಥವಾ ನಿಮ್ಮ ಜೀವನದಲ್ಲಿ ನೀವು ಏನು ಮಾಡ್ತಾ ಇದ್ದೀರೋ ಅದರ ಬಗ್ಗೆ ಗಮನವಿರಲಿ, ನಿಮ್ಮ ಜೀವನ ಸುಖವಾಗಿರಲಿ ಅಂತ ಹೇಳ್ತಾ ಮುಂದಿನ ವಾರ ಮತ್ತೊಂದು ಯಶಸ್ಸಿನ ಗುಟ್ಟಿನೊಂದಿಗೆ ಮತ್ತೆ ಬರ್ತೀನಿ. ನಮಸ್ಕಾರ.